ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಚುನಾವಣೆಗೆ ನಾಳೆ ಮತದಾನ. ಚುನಾವಣೆಗೆ ಒಟ್ಟು 7,000 ಸಿಬ್ಬಂದಿ ಬಳಕೆ. ಜಿಲ್ಲಾ ಚುನಾವಣಾಧಿಕಾರಿ ನಿತೀಶ್ ಪಾಟೀಲ್. ನಾಳೆ ನಡೆಯಲಿರುವ ಮತದಾನಕ್ಕೆ ಅಭ್ಯರ್ಥಿಗಳಿಂದ ಅಂತಿಮ ಹಂತದ ಕಸರತ್ತು. ನಾಳೆ ಮತಯಂತ್ರ ಸೇರಲಿದೆ, ಅಭ್ಯರ್ಥಿಗಳ ಭವಿಷ್ಯ. ಹಾಗೂ ವಿವಿಧ ಅಭ್ಯರ್ಥಿಗಳಿಂದ ಕೊನೆ ಹಂತದ ಕಸರತ್ತು. ವಾರ್ತೆಗಳ ವಿವರ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ನಾಳೆ ಮತದಾನ ನಡೆಯಲಿದ್ದು, ಜಿಲ್ಲಾಡಳಿತ ಸರ್ವಸನ್ನಿದ್ಧವಾಗಿದೆ. ಇಂದು ಧಾರವಾಡ ವ್ಯಾಪ್ತಿಯ 27 ವಾರ್ಡ್ಗಳಲ್ಲಿ ಮಷಿನ್ ಹಂಚಿಕೆ ಸೇರಿದಂತೆ ಅಗತ್ಯ ಸಲಕರಣೆ ಅಂತಿಮಗೊಳಿಸುವ ಕಾರ್ಯ ನಡೆಯಿತು. ಬಹು ನಿರೀಕ್ಷಿತ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಚುನಾವಣೆಗೆ ನಾಳೆ ಮತದಾನ ನಡೆಯಲಿದೆ. ಎಲ್ಲ 82 ವಾರ್ಡ್ಗಳಲ್ಲಿ ಸೂಕ್ತ ಮತದಾನಕ್ಕೆ ಜಿಲ್ಲಾಡಳಿತ ಸಜ್ಜುಗೊಂಡಿದೆ. ಇಂದು ಧಾರವಾಡದ ಬಾಷಲ್ ಮಿಷನ್ ಶಾಲೆಯಲ್ಲಿ ಮತಯಂತ್ರಗಳು ಹಾಗೂ ಸಿಬ್ಬಂದಿ ಹಂಚಿಕೆ ಸೇರಿದಂತೆ ಎಲ್ಲ ಸೌಲಭ್ಯಗಳ ಪರಿಶೀಲನೆಯನ್ನು ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ವೀಕ್ಷಿಸಿದರು. ಈ ವೇಳೆ ಮಾತನಾಡಿದ ಅವರು, ಮಹಾನಗರದಲ್ಲಿ 82 ವಾರ್ಡ್ಗಳ ಚುನಾವಣೆಗೆ ಒಟ್ಟು 7,000 ಸಿಬ್ಬಂದಿ ಕಾರ್ಯನಿರ್ವಹಿಸಲಿದ್ದು, ಇದರ ಜೊತೆಗೆ ಪ್ರಥಮ ಬಾರಿಗೆ ಆಶಾ ಕಾರ್ಯಕರ್ತರನ್ನು ಸಹ ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. 175 ಬಸ್ಗಳನ್ನು ಬಳಸಲಾಗುತ್ತಿದ್ದು, 108 ಸೂಕ್ಷ್ಮ ಹಾಗೂ 5 ಅತಿ ಸೂಕ್ಷ್ಮ ಮತಗಟ್ಟೆಗಳಲ್ಲಿ ಹೆಚ್ಚಿನ ಭದ್ರತೆ ಒದಗಿಸಲಾಗಿದೆ ಎಂದರು. ಸೊ 82 ವಾರ್ಡ್ಗಳ ಮಸ್ಟರಿಂಗ್ ನಾವು 3 ಕಡೆ ಮಾಡಿದ್ದೀವಿ. ಕೋವಿಡ್ ಇರೋಕ್ಕೋಸ್ಕರ ಒಂದು ಬೇಸಡ್ ಮಿಷನ್ ಸ್ಕೂಲು, ಇನ್ನೊಂದು ಹುಬ್ಬಳ್ಳಿಯಲ್ಲಿ ವುಮೆನ್ ಪಾಲಿಟೆಕ್ನಿಕ್ ಮತ್ತು ಲ್ಯಾಮಿಂಗ್ಟನ್ ಸ್ಕೂಲ್. ಆ 82 3 ಕಡೆ ಮಾಡಿ ಇಲ್ಲಿ 25 ವಾರ್ಡ್ಗಳಿಗೆ ಇಲ್ಲಿ ಮಾಡಿದ್ದೇವೆ. ಸೊ ಅದೇ ಥರ 30 ವಾರ್ಡ್ ಒಂದು ಮತ್ತು 22 ವಾರ್ಡ್ ಆ ಥರದ್ದು. ಸೊ ಪ್ರತಿ ವಾರ್ಡ್ಗೂ ಒಂದು ಸಪ್ರೇಟ್ ರೂಮಲ್ಲಿ ನಾವು ಕೂಡಿಸಿಬಿಟ್ಟು ಅಲ್ಲಿ ಯಾರೋ ಯಾರೋ ಸೆಕ್ಟರ್ ಆಫೀಸರು ಎಲ್ಲ ನಿನ್ನೆನೆ ಎಲ್ಲ ವೆರಿಫೈ ಮಾಡಿ, ಪೋಲಿಂಗ್ ಮಟೀರಿಯಲ್ಸ್ ಕೋವಿಡ್ ಮಟೀರಿಯಲ್ ವೆರಿಫೈ ಮಾಡಿ ಇವತ್ತೇನು ಪೋಲಿಂಗ್ ಪಾರ್ಟಿ ಬಂದಿದ್ದಾರೆ ಅವರಿಗೆ ನಾವು ಹಸ್ತಾಂತರವನ್ನು ಮಾಡ್ತಾ ಇದ್ದೇವೆ. ಸೊ ಎಲ್ಲರೂ ಬಂದಿದ್ದಾರೆ, ಮತ್ತು ನಮಗೆ 10% ರಿಸರ್ವ್ ಕೂಡ ಬಂದಿದ್ದಾರೆ. ರಿಸರ್ವಲ್ಲಿ ಇರೋರು ಹೊರಗಡೆ ವೇಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಪೋಲಿಂಗ್ ಪಾರ್ಟಿ ಆದಮೇಲೆ ನಾವು ಅವರಿಗೆ ಕಳಿಸ್ಕೊಡ್ತೇವೆ. ಸುಮಾರು 175 ಅಧಿಕ ಬಸ್ಗಳನ್ನು ನಾವು ತಗೊಂಡಿದ್ದೇವೆ. ಸೊ ಬಸ್ಗಳಲ್ಲಿ ನಾವು 50% ಮಾತ್ರ ಕಳಿಸ್ಕೊಡ್ತಾ ಇದ್ದೇವೆ ಕೋವಿಡ್ ಇರೋಕ್ಕೋಸ್ಕರ. ಸೊ ಸುಗಮವಾಗಿ ನಡೀತಾ ಇದೆ. ಕೋವಿಡ್ ಮಟೀರಿಯಲ್ಲು ನಮ್ಮ ಚುನಾವಣಾ ಆಯೋಗದಿಂದನೇ ಸಪ್ಲೈ ಆಗಿದೆ. ಸೊ ಇಲ್ಲಿವರೆಗೂ ಎಲ್ಲ ಸುಗಮವಾಗಿದೆ. ಸೂಕ್ಷ್ಮ ಯಾವುದೂ ಇಲ್ಲ. ಸೊ ಹೈಪರ್ ಸೆನ್ಸಿಟಿವ್ 108 ಇದೆ. ಅಲ್ಲಿ ನಾವು ಅಡಿಷನಲ್ ಪೊಲೀಸ್ ಬಂದೋಬಸ್ತುಗಳನ್ನು ಇದನ್ನು ಮಾಡಿದ್ದೇವೆ. 842 ಮತಗಟ್ಟೆಗಳು ಇದ್ದಾವೆ, ಅದರಲ್ಲಿ 5 ಆಕ್ಸಿಲರಿ ಮತಗಟ್ಟೆಗಳು ಇದ್ದಾವೆ. ಸೊ ಎಲ್ಲ ನಮ್ಮ ಮಹಾನಗರ ವ್ಯಾಪ್ತಿಯಲ್ಲೇ ಇರೋದ್ರಿಂದ ಆದಷ್ಟು ತುಂಬ ದೂರನೂ ಯಾವುದೂ ಇಲ್ಲ. ಎಲ್ಲ ಆದಷ್ಟು ಬೇಗನೆ ತಲುಪ್ತಾರೆ ಮತ್ತು ಅಲ್ಲಿಂದ ಬೇಗನೆ ವಾಪಸ್ಸು ಬರ್ತಾರೆ. ಇವತ್ತು ಹೋಗಿ ಅಲ್ಲೇ ಎಲ್ಲರೂ ಹಾಲ್ಟ್ ಮಾಡ್ತಾರೆ. ನಾಳೆ ಚುನಾವಣೆ ಮುಗಿದ ಮೇಲೆ, ಸೊ ಬೆಳಗ್ಗೆ 7 ಸಂಜೆ 6 ಗಂಟೆವರೆಗೂ ಇರುತ್ತೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಾನಗರದ ಜನತೆ ಬಂದು ಮತವನ್ನು ಹಾಕಬೇಕು ಅಂತ ಕೇಳ್ತೇವೆ. ಸಂಜೆ 6 ಗಂಟೆಗೆ ಮುಕ್ತಾಯವಾದ ಮೇಲೆ ಮತ್ತೆ ಇದೇ ಸೆಂಟರ್ಗೆ ಬರ್ತಾರೆ. ಇದೇ ಸೆಂಟ್ರಲ್ಲಿ ಬರ್ತಾರೆ. ಇದೇ ರೂಮಲ್ಲಿ ನಾವು ಯಾವ ರೂಮಲ್ಲಿ ಕೊಟ್ಟಿದ್ದೀವಿ ಅದೇ ರೂಮಲ್ಲಿ ನಾವು ಡಿಮಸ್ಟರಿಂಗ್ ಅದನ್ನು ಅವರಿಂದ ವಾಪಸ್ ತೊಗೊಂಡ್ಬಿಟ್ಟು ಇಲ್ಲಿಂದ ಕೃಷಿ ವಿಶ್ವವಿದ್ಯಾಲಯಕ್ಕೆ ನಾವು ಅಲ್ಲಿ ಹೋಗಿ ಅಲ್ಲಿ ನಾವು ರಾತ್ರಿ ಸ್ಟ್ರಾಂಗ್ ರೂಮನ್ನು ಮಾಡಿದ್ದೀವಿ. ಅಲ್ಲಿ ನಾವು ಲಾಕನ್ನು ಮಾಡ್ತೇವೆ. ಅದು ಎಲ್ಲ ಚುನಾವಣೆ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಮತ್ತು ಚುನಾವಣಾ ಪಕ್ಷದ ಸಮ್ಮುಖದಲ್ಲಿ ನಾವು ಅದನ್ನು ತೆಗೆದುಕೊಂಡು ಹೋಗ್ತೇವೆ. ಕ್ಲೋಸ್ ಕಂಟೈನರ್ ವಿತ್ GPS ಎನೇಬಲ್ಡ್ ಇದರಲ್ಲಿ KSRTC ಬಸ್ಗಳಲ್ಲಿ ತೊಗೊಂಡು ಅದರಗೋಸ್ಕರನೇ ನಾವು ಒಂದು ಸೆಂಟ್ರಲ್ಲಿ ಮಾಡಿಲ್ಲ. ಸುಮಾರು 3,500 ಜಾಸ್ತಿ ಅಧಿಕ ಇವತ್ತು ವಿತ್ ಪೊಲೀಸ್ ಸ್ಟಾಫು ಮತ್ತು ನಮ್ಮ ಆಶಾ ಕಾರ್ಯಕರ್ತರು
ಮತ್ತೆ ಡಿ ಗ್ರೂಪ್ ಎಲ್ಲ ಸೇರಿದ್ರೆ ಸುಮಾರು 7,000 ಜನ ಇದ್ದಾರೆ ಹಾ ಒಂದೇ ಕೇಂದ್ರದಲ್ಲಿ 7,000 ಜನ ಇಷ್ಟು ಚುನಾವಣೆ ಒಂದು ತುಂಬಾ ದೊಡ್ಡವಾದ ಪ್ರಜಾಪ್ರಭುತ್ವದ ಒಂದು ಪ್ರಕ್ರಿಯೆ 7,000 ಜನ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಒಂದೇ ಸೆಂಟರ್ ಆದರೆ ಜಾಸ್ತಿ ಅಲ್ಲೇ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾವು 3 ಸೆಂಟರ್ಗಳನ್ನು ಮಾಡಿದ್ದೇವೆ ಮತ್ತೆ ಎಲ್ಲ ಅಧಿಕವಾದ ದೊಡ್ಡ ದೊಡ್ಡ ಕೇಂದ್ರ ಸ್ಥಾನಗಳನ್ನು ತಗೊಂಡಿದ್ದೇವೆ ಮತ್ತೆ ಎಲ್ಲರೂ ಅನುಕೂಲ ಆಗಬೇಕು ಅದು ಸೆಂಟ್ರಲ್ಲೇ ಅದಕ್ಕೆ ಲ್ಯಾಮಿಂಗ್ಟನ್ ಸ್ಕೂಲ್ ಸೆಂಟ್ರಲ್ಲೇ ತಗೊಂಡಿದ್ದೆ ಬೇಸಲ್ ಮೆಚಲ್ ಸೆಂಟ್ರಲ್ಲೇ ಇರೋದು ತಗೊಂಡಿದ್ದೇವೆ ಮತ್ತೆ ಪಾಲಿಟೆಕ್ನಿಕಲ್ಲಿ 18 ಎಕರೆ ಇದೆ ಸೊ ಅದು ಮೊದಲನೇ ಬಾರಿಗೆ ನಾವು ತಗೊಂಡಿದ್ದೇವೆ ಕೋವಿಡ್ ಇರೋಕ್ಕೋಸ್ಕರ ಸೊ ಸಾಕಷ್ಟು ನಾವು ಅದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಆಗಲ್ಲ ದೆನ್ ಟೂ ಮನಿ ಸೆಂಟರ್ಸ್ ಆಗುತ್ತೆ ಬರೀ ಒಂದೇ ಬೇರೆಯಲ್ಲೇ ಐ ತಿಂಕ್ ಮೂರ್ತಿ ಒಂದರಲ್ಲೇ ಎಲ್ಲ ಮಾಡಿದ್ವಿ ನಾವು ಹುಬ್ಬಳ್ಳಿ ಧಾರವಾಡ ಪಾಲಿಕೆಯಲ್ಲಿ 3 ಕಡೆ ಮಾಡ್ತಾ ಇದ್ದೇವೆ ಇದನ್ನು ಸಾಮಾಜಿಕ ಅಂತರ ಮಾಡೋದಕ್ಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಚುನಾವಣೆಯ ಮತದಾನ ನಾಳೆ ನಡೆಯಲಿದ್ದು ಎಲ್ಲ ಅಭ್ಯರ್ಥಿಗಳು ಅಂತಿಮ ಹಂತದ ಮತಭೇಟಿಗೆ ನಾನಾ ರೀತಿಯ ಕಸರತ್ತು ನಡೆಸಿದ್ದಾರೆ ಕೆಲವು ಪ್ರದೇಶಗಳಲ್ಲಿ ವಾರ್ಡಿನ ಹಿರಿಯ ಮತದಾರರನ್ನ ಭೇಟಿಯಾಗಿ ಬೆಂಬಲಿಸುವಂತೆ ಕೇಳಿದರೆ ಇನ್ನು ಕೆಲವು ಕಡೆ ಹಣ ಹೆಂಡ ಸೇರಿದಂತೆ ನಾನಾ ರೀತಿಯ ಆಮಿಷಗಳನ್ನ ಒಡ್ಡುವ ಮೂಲಕ ಕೊನೆಯ ಹಂತದಲ್ಲಿ ಮತಭೇಟಿಗೆ ಇಳಿದಿದ್ದರು ಚುನಾವಣೆ ಅಂದ ಮೇಲೆ ಅಲ್ಲಿ ಸಾಕಷ್ಟು ರೀತಿಯ ಕಸರತ್ತುಗಳು ಸಹ ಇರಲೇಬೇಕಲ್ಲ ಹಾಗೆ ಎಲ್ಲ ರೀತಿಯ ಕಸರತ್ತುಗಳನ್ನು ಸಹ ಮುಗಿಸುತ್ತಿರುವ ಎಲ್ಲ ಪಕ್ಷದ ಅಭ್ಯರ್ಥಿಗಳು ನಾಳೆ ನಡೆಯುವ ಮತದಾನಕ್ಕೆ ಸಿದ್ಧವಾಗಿದ್ದಾರೆ ಧಾರವಾಡ ಗ್ರಾಮೀಣ ವ್ಯಾಪ್ತಿಯ 9 ವಾರ್ಡ್ಗಳಲ್ಲಿ ಈ ಬಾರಿ ಕೈನಾಯಕ ಹಾಗೂ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅನುಪಸ್ಥಿತಿಯಲ್ಲಿ ಹೆಂಡತಿ ಶಿವಲೀಲಾ ಕುಲಕರ್ಣಿ ಸ್ವತಃ ಪ್ರಚಾರದಲ್ಲಿ ಭಾಗವಹಿಸುವ ಮೂಲಕ ಅಭ್ಯರ್ಥಿಗಳಿಗೆ ಬಲ ನೀಡುವ ಪ್ರಯತ್ನ ಮಾಡಿದ್ದಾರೆ ಮಾಜಿ ಸಚಿವ ಸಂತೋಷ್ ಲಾಡ್ ಯುವ ಕಾಂಗ್ರೆಸ್ ಅಧ್ಯಕ್ಷ ರಕ್ಷಾರಾಮಯ್ಯ ಕಾಂಗ್ರೆಸ್ ಪರ ಮತಯಾಚಿಸಿದರು ಕೇಸರಿ ಪಾಳೆಯಕ್ಕೆ ಶಾಸಕ ಅಮೃತ್ ದೇಸಾಯಿ ನೇರವಾಗಿ ಕಣಕ್ಕೆ ಇಳಿದಿದ್ದು ಅಭ್ಯರ್ಥಿಗಳಲ್ಲಿ ಉತ್ಸಾಹಕ್ಕೆ ಕಾರಣವಾದರೆ ಕೊನೆಯ 2 ದಿನ ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪ್ರಚಾರಕ್ಕೆ ಧುಮುಕಿದ್ದು ವಿಶೇಷವಾಗಿತ್ತು 2 ರಾಷ್ಟ್ರೀಯ ಪಕ್ಷಗಳ ನಡುವೆ ಜಾತ್ಯತೀತ ಜನತಾದಳ ನಾಯಕರು ಸಹ ತಮ್ಮ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡುವ ಮೂಲಕ ಜನರ ಆಶೀರ್ವಾದ ಬಯಸಿದರು ಮಾಜಿ ಶಾಸಕ ಕೋನರೆಡ್ಡಿ ಪಕ್ಷದ ಅಭ್ಯರ್ಥಿಗಳ ಪರ ಮತಯಾಚಿಸಿದರು ಇವೆಲ್ಲದರ ನಡುವೆ ಪ್ರತಿ ವರ್ಷ ವಾರ್ಡಿನಲ್ಲಿಯೂ ಸಹ ಕಾಂಗ್ರೆಸ್ ಹಾಗೂ ಬಿಜೆಪಿಗೆ ಬಂಡಾಯ ಅಭ್ಯರ್ಥಿಗಳು ತಲೆನೋವಾಗಿ ಕಾಡಿದ್ದು ದೊಡ್ಡ ಸಮಸ್ಯೆ ತಂದೊಡ್ಡಿತ್ತು ಇನ್ನು ಶಹರ ವ್ಯಾಪ್ತಿಯಲ್ಲಿಯೂ ಸಹ ಅಭ್ಯರ್ಥಿಗಳು ತಾ ಮುಂದು ನಾ ಮುಂದು ಎಂದು ಬಹಿರಂಗ ಪ್ರಚಾರ ನಡೆಸಿದರು ಶಾಸಕ ಅರವಿಂದ್ ಬೆಲ್ಲದ್ ಮಾಜಿ ಸಚಿವರುಗಳು ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಸಹ ಪ್ರಚಾರ ನಡೆಸಿದರು ಅದರಲ್ಲೂ ಯುವ ಮತದಾರರನ್ನು ಸೆಳೆಯಲು ಈ ಬಾರಿ ಸ್ಟಾರ್ ಪ್ರಚಾರಕರನ್ನು ಕರೆಸದೆ ಸ್ಥಳೀಯ ನಾಯಕರಲ್ಲಿಯೇ ಉತ್ಸಾಹ ತುಂಬುವ ಕೆಲಸ ಮಾಡಿದ್ದು ಈ ಬಾರಿಯ ಹೈಲೈಟ್ ಶಹರ ವ್ಯಾಪ್ತಿಯಲ್ಲಿ ವಾರ್ಡ್ ನಂಬರ್ 19 JDS ಅಭ್ಯರ್ಥಿಯ ನಾಮಪತ್ರ ಸ್ವೀಕಾರ ಮಾಡದೇ ಇರುವುದು ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿತ್ತು ಅಧ್ಯಕ್ಷ ಹುಣಸಿಮರದ ಆಯೋಗದ ವಿರುದ್ಧ ಹರಿಹಾಯ್ದರೂ ಯಾವುದೂ ಪ್ರಯೋಜನವಾಗಲಿಲ್ಲ ಇದೆಲ್ಲದರ ನಡುವೆ ಹೊಸದಾಗಿ ದಂಗಲ್ಗೆ ನಿಂತಿದ್ದ ಕಸಬರಿಗಿ ಚಿಹ್ನೆಯ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಆರಂಭದಲ್ಲಿ ತೋರಿದ ಉತ್ಸಾಹವನ್ನು ಕೊನೆಯವರೆಗೂ ಕಾಪಾಡಿಕೊಳ್ಳುವಲ್ಲಿ ವಿಫಲವಾಗಿದ್ದು ರಾಷ್ಟ್ರೀಯ ಪಕ್ಷಗಳಿಗೆ ಅನುಕೂಲಕರವಾಯಿತು ಒಟ್ಟಿನಲ್ಲಿ ನಾಳೆ ನಡೆಯುವ ಮತದಾನದಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರ ಸೇರಲಿದ್ದು ಯಾರಿಗೆ ಸಿಹಿ ಯಾರಿಗೆ ಕಹಿ ಎನ್ನುವುದು ಸೆಪ್ಟೆಂಬರ್ 6 ನಡೆಯುವ ಮತ ಎಣಿಕೆ ನಂತರ ತಿಳಿಯಲಿದೆ ನ್ಯೂಸ್ ಡೆಸ್ಕ್ ಧಾರವಾಡ ನ್ಯೂಸ್ ಈಗ ಧಾರವಾಡದ ನವಭಾರತ ಎಲೆಕ್ಟ್ರೋವಿಷನ್ ಶೋರೂಮ್ನಲ್ಲಿ ವಿವಿಧ ಕಂಪನಿಯ ಟಿವಿಗಳು ರೆಫ್ರಿಜರೇಟರ್ ವಾಷಿಂಗ್ ಮಿಷಿನ್ ಕೂಲರ್ ಫ್ಯಾನ್ಗಳು ಮಿಕ್ಸಿ ಸಿಸಿಟಿವಿ ಡಿವಿಡಿ ಹೋಮ್ ಥಿಯೇಟರ್ ಎಲ್ಇಡಿ ಸಬ್ ಊಫರ್ ಯುಎಸ್ಬಿ ಯುಪಿಎಸ್ ಇನ್ವರ್ಟರ್ ಐರನ್ ಬಾಕ್ಸ್ ಎಲ್ಲ ತರಹದ ರಿಮೋಟ್ಗಳು ಹಾಗೂ ಎಲ್ಲ ಕಂಪನಿಯ ಡಿಟಿಎಚ್ ಬುಟ್ಟಿಗಳು ಲಭ್ಯ ಬಿಡಿಭಾಗಗಳು ಹಾಗೂ ವಿವಿಧ ಕಂಪನಿಗಳ ಮನೆಯ ಉಪಕರಣಗಳು ಯೋಗ್ಯ ದರದಲ್ಲಿ ದೊರೆಯುತ್ತವೆ ಹಾಗಾದ್ರೆ ಇನ್ನೇಕೆ ತಡ ಇಂದೇ ಭೇಟಿ ಕೊಡಿ ನವಭಾರತ ಎಲೆಕ್ಟ್ರೋ ವೀಸ 0%
ಬಜಾಜ್ ಫೈನಾನ್ಸ್ ಲಭ್ಯವಿರುತ್ತದೆ. ವಿಳಾಸ ನಂಬರ್ 2 ಹನುಮಾನ ಕಾಂಪ್ಲೆಕ್ಸ್ ಶಿಕಾರಿ ರೋಡ್ ಧಾರವಾಡ. ದೂರವಾಣಿ ಸಂಖ್ಯೆ 8123018746. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಚುನಾವಣೆಗೆ ಮತದಾನ ನಾಳೆ ನಡೆಯಲಿದ್ದು ಧಾರವಾಡ ಗ್ರಾಮೀಣ ವ್ಯಾಪ್ತಿಯ 9 ವಾರ್ಡ್ಗಳಲ್ಲಿ ಯಾವ ಪಕ್ಷದಿಂದ ಯಾರು ಕಣಕ್ಕಿಳಿದಿದ್ದಾರೆ ಎಂಬುದರ ಸಂಕ್ಷಿಪ್ತ ಪರಿಚಯ ಇಲ್ಲಿದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 1 ಬಿಜೆಪಿ ಅಭ್ಯರ್ಥಿ ಅನಿತಾ ಚಳಗೇರಿ ಹಾಗೂ ಕಾಂಗ್ರೆಸ್ಸಿನ ನಿರ್ಮಲಾ ಹೊಂಗಲ್ ನಡುವೆ ನೇರ ಹಣಾಹಣಿ ಇದ್ದು ಪಕ್ಷೇತರ ಅಭ್ಯರ್ಥಿ ಜಯಶ್ರೀ ಪವಾರ್ ಸಹ ಅದೃಷ್ಟ ಪರೀಕ್ಷೆಯಲ್ಲಿದ್ದಾರೆ. ವಾರ್ಡ್ ನಂಬರ್ 2ರಲ್ಲಿ ಬಿಜೆಪಿ ಅಭ್ಯರ್ಥಿ ನೆಂಗೋವ ಹಾರಿಕೊಪ್ಪ ಮತ್ತು ಜೆಡಿಎಸ್ ಅಭ್ಯರ್ಥಿ ಹೇಮಾವತಿ ಪಾಟೀಲ್, ಕಾಂಗ್ರೆಸ್ ಅಭ್ಯರ್ಥಿ ಸೂರವ ಪಾಟೀಲ್, ಪಕ್ಷೇತರ ಅಭ್ಯರ್ಥಿ ದೀಪಾ ನಾಯಕ್ ನಡುವೆ ಜಿದ್ದಾಜಿದ್ದಿನ ಕದನ ಏರ್ಪಟ್ಟಿದೆ. ವಾರ್ಡ್ ನಂಬರ್ 3ರಲ್ಲಿ ಕಾಂಗ್ರೆಸ್ನ ಅಶೋಕ್ ಹುಗಾರ್, ಬಿಜೆಪಿಯ ಈರೇಶ್ ಅಂಚಟಗೇರಿ, ಜೆಡಿಎಸ್ನಿಂದ ಶಾಹಿದ್ ಅಹ್ಮದ್ ನದಾಫ್, ಪಕ್ಷೇತರ ಅಭ್ಯರ್ಥಿ ಮಂಜುನಾಥ್ ನಡಕಟ್ಟಿ, ಆಮ್ ಆದ್ಮಿ ಪಕ್ಷದಿಂದ ಮಹಮೂದ್ ಹದ್ಲಿ ಕಣದಲ್ಲಿದ್ದಾರೆ. ವಾರ್ಡ್ ನಂಬರ್ 4ರಲ್ಲಿ ಬಿಜೆಪಿಯಿಂದ ಬಸವರಾಜ್ ಪಳೋಟಿ, ಜೆಡಿಎಸ್ನಿಂದ ಮುಸ್ತಾಕ್ ಮೊಹಮ್ಮದ್ ಸೇತ್ ಸನದಿ, ಕಾಂಗ್ರೆಸ್ನಿಂದ ರಾಜಶೇಖರ್ ಕಮತಿ, ಪ್ರಬಲ ಪಕ್ಷೇತರರಾಗಿ ರಾಕೇಶ್ ದೊಡ್ಡಮನಿ ನಡುವೆ ಕಾಳಗ ಏರ್ಪಟ್ಟಿದೆ. ವಾರ್ಡ್ ನಂಬರ್ 5ರಲ್ಲಿ ಜೆಡಿಎಸ್ನಿಂದ ವಿಠಲ್ ಚೌಹಾಣ್, ಬಿಜೆಪಿಯಿಂದ ನಿತಿನ್ ಇಂಡಿ, ಕಾಂಗ್ರೆಸ್ನಿಂದ ನಜೀರ್ ಅಹಮದ್ ಕುಂದಗೋಳ್ ನಡುವೆ ಜಿದ್ದಾಜಿದ್ದಿ ಇದೆ. ವಾರ್ಡ್ ನಂಬರ್ 6ರಲ್ಲಿ ಬಿಜೆಪಿಯಿಂದ ಭೀಮಪ್ಪ ಮಾಳಿ, ಕಾಂಗ್ರೆಸ್ನಿಂದ ದಿಲ್ಶಾದ್ ಬೇಗಂ ನದಾಫ್, ಜೆಡಿಎಸ್ನಿಂದ ನಾಗವ್ವ ಗಾನಿಗೆ ಕೆಲವರು ಪಕ್ಷೇತರರು ಕಣದಲ್ಲಿದ್ದಾರೆ. ವಾರ್ಡ್ ನಂಬರ್ 7ರಲ್ಲಿ ಕಾಂಗ್ರೆಸ್ನಿಂದ ದೀಪಾ ನೇರಲಕಟ್ಟಿ, ಬಿಜೆಪಿಯಿಂದ ರವಿ ಎಲಿಗಾರ್, ಜೆಡಿಎಸ್ನಿಂದ ಮುಕ್ತಮ್ ಹುಸೇನ್ ಸೇರಿದಂತೆ ಇತರರು ಕಣದಲ್ಲಿದ್ದಾರೆ. ವಾರ್ಡ್ ನಂಬರ್ 8ರಲ್ಲಿ ಕಾಂಗ್ರೆಸ್ನಿಂದ ಬಸವರಾಜ್ ಜಾಧವ್, ಜೆಡಿಎಸ್ನಿಂದ ಬಸವರಾಜ್ ಕುರಹಟ್ಟಿಮಠ್, ಬಿಜೆಪಿಯಿಂದ ಶಂಕರ್ ಶಳಕೆ, ಬಂಡಾಯ ಅಭ್ಯರ್ಥಿಯಾಗಿ ಪ್ರಕಾಶ್ ಘಾಟಿಗೆ ಕಣದಲ್ಲಿದ್ದಾರೆ. ಇನ್ನು ವಾರ್ಡ್ ನಂಬರ್ 9ರಲ್ಲಿ ಮೇಘದರ್ಶಿನಿ ಸಾನಿಕೊಪ್ಪ ಜೆಡಿಎಸ್ನಿಂದ ಕಣಕ್ಕಿಳಿದಿದ್ದರೆ ಬಿಜೆಪಿಯಿಂದ ರತ್ನಬಾಯಿ ನಾಜರೆ, ಕಾಂಗ್ರೆಸ್ನಿಂದ ಸುನಿತಾ ಅಂಕೋಲೇಕರ್ ಹಾಗೂ ಇತರರಿದ್ದಾರೆ. ಅಭ್ಯರ್ಥಿಗಳ ಅದೃಷ್ಟ ಮತದಾರರ ಕೈಯಲ್ಲಿದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.